हिंदू नायकी चैत्रा कुंदापुर कोटि डील होसपेटे अभिनव हालस्वामीजी शामिल बीजेपी टिकेट कोडिसोदागि गोविंद बाबू के स्वामीजी वंचने चैत्रा कुंदापुर टीम जो सेरिद्द अभिनव हालस्वामीजी टिकेट कोडिसोदक्के ओंदूवरे कोटियन्न पड़ेदु स्वामीजी यामारिसिदरु टिकेट पड़ियोदक्के स्वामीजी शिफारसु बेकु अंत चैत्रा नंबिसिदरु बीजेपी नायकरिगे शिफारसु माडोदक्के ओंदूवरे कोटिगे बेडिके इट्टिदरु ई स्वामीजी प्रधानी मोदी जोते नेर संपर्क इदे अंत ई स्वामीजी कुंगिदरु ननगे कर्नाटक टिकेट हंचिकेय जवाबदारी कोट्टिद्दारे अंत स्वामीजी नंबिसिदरु अभिनव हाल स्वामीजी के ओंदूवरे कोटि नीडिदरु गोविंद बाबू स्वामीजी हेळिदन्न नंबि ओंदूवरे कोटियन्न गोविंद बाबू स्वामीजी के कोट्टिदरु 2023 र जनवरी 16 रंदु बेंगळूरिनल्लि स्वामीजी के ओंदूवरे कोटि कोट्टिरुत्तारे ई बग्गे हेच्चिन डीटेल्स अन्न कोड्तारे नम्म प्रतिनिधि चेतन संपर्कदल्लिद्दारे चेतन ई डीलिंग नल्लि ಒಬ್ಬ ಸ್ವಾಮೀಜಿಯ ಇನ್ವಾಲ್ವ್ಮೆಂಟ್ ಕೂಡ ಬಹಳ ಆಶ್ಚರ್ಯವನ್ನ ತರಿಸುವಂತದ್ದು ನೇರವಾಗಿ ಪ್ರಧಾನಿ ಮೋದಿ ಜೊತೆ ನನಗೆ ಸಂಪರ್ಕ ಇದೆ ಅಂತ ಎದುರುಗಡೆ ಇದ್ದವರನ್ನ ಯಾವ ರೀತಿ ನಂಬಿಸಿದ್ರು ಒಂದುವರೆ ಕೋಟಿ ಹಣವನ್ನ ಹೇಗೆಲ್ಲ ಪೀಕಿದ್ರು ಆ ಸ್ಟೋರಿಯನ್ನ ನೋಡ್ತಾ ಇದೀವಿ ನಾವು ಈ ಸ್ವಾಮೀಜಿಯ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಈಗ ತಪ್ಪು ಒಪ್ಪಿಕೊಂಡಿದ್ದಾರೆ ಈ ಸ್ವಾಮೀಜಿ ಅಂದ್ರೆ ಶ್ವೇತಾ ಇಡಿ ಪ್ರಕರಣದಲ್ಲಿ ನಾವು ನೋಡೋತಾದ್ರೆ ಈ ಒಂದು ಟಿಕೆಟ್ ಏನಿದೆ ಎಲ್ಲೂ ಕೂಡ ಏನು ಡೌಟ್ ಬರದೇ ಇರುವಂತ ರೀತಿಯಲ್ಲಿ ಕೆಲಸವನ್ನ ಮಾಡಿರುವಂತದ್ದು ಮೊದಲಿಗೆ ಚೈತ್ರ ಕುಂದಾಪುರ ಅವರು ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿರ್ತಾರೆ ಯಾರಾರಿಗೆ ಯಾವೆಲ್ಲ ಒಂದು ಆಕ್ಟಿಂಗ್ ಅನ್ನು ಮಾಡಿಸಬೇಕು ಯಾರಾರ ಕೈಯಲ್ಲಿ ಏನೇನೆಲ್ಲ ಮಾಡಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ರೀ ಪ್ಲಾನ್ ಅನ್ನು ಮಾಡ್ಕೊಂಡಿರುವಂತದ್ದು ಅದೇ ರೀತಿಯಲ್ಲಿ ಈ ಪ್ರಕರಣದಲ್ಲಿ ಅಭಿನವ ಹಾಲಶ್ರೀ ಸ್ವಾಮೀಜಿ ಏನಿದ್ದಾರೆ ಅವರ ಒಂದು ಶಿಫಾರಿಸಿದ್ರೆ ಮಾತ್ರ ಒಂದು ಟಿಕೆಟ್ ಅನ್ನು ಕೊಡ್ತಾರ ಇಲ್ಲ ಅಂದ್ರೆ ಕೊಡಲ್ಲ ಅನ್ನೋ ಒಂದು ಮಾತನ್ನ ಚೈತ್ರ ಕುಂದಾಪುರ ಅವರು ಗೋವಿಂದ ಬಾಬು ಪೂಜಾರಿಗೆ ನಂಬಿಸಿರ್ತಾರೆ ಇದನ್ನ ನಂಬಿದಂತಹ ಗೋವಿಂದ ಬಾಬು ಪೂಜಾರಿ ಏನಿರ್ತಾರೆ ಹಾಲಶ್ರೀ ಸ್ವಾಮೀಜಿ ಏನಿದ್ದಾರೆ ಅಭಿನವ ಹಾಲಶ್ರೀ ಸ್ವಾಮೀಜಿಗೆ ಒಂದೂವರೆ ಕೋಟಿ ಹಣವನ್ನು ಕೊಟ್ಟಿರುವಂಥದ್ದು ಅಂದರೆ ಇದೇ ವರ್ಷ ಜನವರಿ 16ನೇ ತಾರೀಕು ಹಣವನ್ನು ಸ್ವಾಮೀಜಿಗೆ ಕೊಡ್ತಾರೆ ಅಂದರೆ ಏನೆಲ್ಲ ಒಂದು ಪ್ಲಾನನ್ನು ಮಾಡ್ಕೊಂಡಿದ್ದಾರೆ ಒಬ್ಬರನ್ನ ಹೇಗೆ ನಂಬಿಸ್ಬೇಕು ಯಾವ ರೀತಿ ಒಂದು ಆರ್ ಎಸ್ ಎಸ್ ಹೆಸರಲ್ಲಿ ಮತ್ತು ಸ್ವಾಮೀಜಿ ಹೆಸರಲ್ಲಿ ಬಿ ಜೆ ಪಿ ಟಿಕೆಟ್ಗಳು ಕೊಡ್ತಾರೆ ಅಂತ ಅಂದ್ಬಿಟ್ಟು ಒಂದು ಪ್ಲಾನನ್ನು ಮಾಡಿಕೊಂಡು ಆ ಒಂದು ನಂಬಿಸೋ ಅಂಥ ರೀತಿಯಲ್ಲೇ ಒಂದು ನಾಟಕವನ್ನು ಡ್ರಾಮಾವನ್ನು ಮಾಡ್ಕೊಂಡಿರುವಂಥದ್ದು ಆದರೆ ಬೆಳಗ್ಗೆಯಿಂದನೂ ಕೂಡ ಎಲ್ಲ ಆ್ಯಂಗಲ್ಗಳ ಸುದ್ದಿಯನ್ನು ಕೂಡ ಉಳಿತಾ ಇದ್ದೀವಿ ಇದೀಗ ಅಭಿನವ ಶ್ರೀ ಸ್ವಾಮೀಜಿ ಏನಿದ್ದಾರೆ ಅವ್ರಿಗೆ ಒಂದೂವರೆ ಕೋಟಿಯನ್ನು ಇವರು ನಂಬಿ ಕೊಟ್ಟಿರುವಂಥದ್ದು ಅಂದರೆ ಸ್ವಾಮೀಜಿಯ ಶಿಫಾರಸ್ಸು ಇದ್ದರೆ ಮಾತ್ರ ಅಂದರೆ ರಾಜಕಾರಣದಲ್ಲಿ ಯಾವುದೇ ಒಂದು ಪಕ್ಷಗಳಾಗಿರ್ಬೋದು ಅಲ್ಲಿ ಸ್ವಾಮೀಜಿಗಳ ಇನ್ವಾಲ್ವ್ಮೆಂಟ್ ಇರುವಂಥದ್ದು ಇಂದಿನ ದಿನಗಳಲ್ಲಿ ಪ್ರಸ್ತುತ ಹೀಗಾಗಿ ಅದನ್ನೇ ಎನ್ಕ್ಯಾಶ್ ಮಾಡ್ಕೊಂಡಂತಹ ಚೈತ್ರ ಕುಂದಾಪುರ ಏನಿದ್ದಾರೆ ಈ ಪ್ರಕರಣದಲ್ಲಿ ಅಭಿನವ ಶ್ರೀ ಅವರ ಶಿಫಾರಿಸಿದ್ರೆ ಮಾತ್ರ ಒಂದು ಟಿಕೆಟ್ ಸಿಗುತ್ತೆ ಇಲ್ಲ ಅಂದರೆ ಸಿಗಲ್ಲ ಅಂತ ಅಂದ್ಬಿಟ್ಟು ನಂಬಿಸಿರೋವಂಥದ್ದು ಅದೇ ರೀತಿ ಒಂದೂವರೆ ಕೋಟಿಯನ್ನು ಗೋವಿಂದ ಬಾಬು ಪೂಜಾರಿ ಅವರು ಕೂಡ ಸ್ವಾಮೀಜಿಗೆ ಕೊಟ್ಟಿರುವಂಥದ್ದು ಶ್ವೇತಾ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.